ಸಮಸ್ಯೆಗಳನ್ನು ನಮ್ಮ ನಾಡಿನ ಈ ಭಾಗದ ರೈತರೇನು ಎದುರಿಸ್ತಾ ಇದ್ದಾರೆ ಈ ಸರ್ಕಾರದ ಒಂದು ತೀರ್ಮಾನಗಳ ಬಗ್ಗೆ ಹಲವಾರು ರೈತ ಸಂಘಟನೆಗಳು ಕನ್ನಡ ಸಂಘ ಸಂಸ್ಥೆಗಳು ಇವತ್ತು ಸರ್ಕಾರವನ್ನು ಎಚ್ಚರಿಸತಕ್ಕಂತ ನಿಟ್ಟಿನಲ್ಲಿ ಏನು ನಾಳೆ ದಿನ ಬೆಂಗಳೂರು ಬಂದಿಗೆ ಕರೆ ಕೊಟ್ಟಿದ್ದಾರೆ ಈಗಾಗಲೇ ನಾನು ಮೊನ್ನೆ ಮಂಡ್ಯದಲ್ಲೇ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ ಜೆ ಡಿ ಎಸ್ ಪಕ್ಷದಿಂದ ಈಗಲೂ ಸಹ ನಾನು ಅದನ್ನು ಪುನರುಚ್ಚಾರ ಮಾಡ್ತಾ ಇದ್ದೇನೆ ನಾಳೆ ದಿನದ ಬಂದಿಗೆ ನಮ್ಮ ಪಕ್ಷದ ಸಹಕಾರ ಇದೆ ಒಂದು ನಾನು ಅವರು ಎಲ್ಲರಲ್ಲೂ ಮನವಿ ಮಾಡ್ತಕ್ಕಂಥದ್ದು ಬಂದನ್ನ ನೀವು ಮಾಡಬೇಕಾದ್ರೆ ಕೆಲವು ಯುವಕರು ಆಕ್ರೋಶಕ್ಕೊಳಗಾಗಿ ಹಿಂದೆ ಒಂದು ಬಾರಿ ಆಯಿತು ಆ ರೀತಿಯ ಘಟನೆಗಳಾದರೆ ಸ್ವಲ್ಪ ನಮ್ಮ ರಾಜ್ಯದ ಜನತೆ ಮೇಲೆ ಅದು ಬೇರೆ ರೀತಿಯ ದುಷ್ಪರಿಣಾಮ ಬೀರಬಾರದು ಶಾಂತಿಯುತವಾದಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ ಪಕ್ಕದ ತಮಿಳ್ನಾಡಿಗೂ ನಾವು ಸುಮ್ಮನೆ ಕೂರ್ತಕ್ಕಂಥವ್ರದ ಸ್ವಾಭಿಮಾನ ಮತ್ತು ನಮ್ಮ ರೈತರ ಬದುಕಿಗೆ ನಾವು ಸಹ ತಯಾರಾಗಿದ್ದೇವೆ ಅಂತಕ್ಕಂಥ ಒಂದು ಸಂದೇಶವೂ ಹೋಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಾಳೆ ದಿನದ ಎಲ್ಲ ಸಂಘ ಸಂಸ್ಥೆಗಳ ಒಂದು ಬಂದ್ ಕರೆ ಏನಿದೆ ಅದಕ್ಕೆ ನಮ್ಮದು ಬೆಂಬಲ ಇದೆ ಶಾಂತಿಯುತವಾಗಿ ನಮ್ಮ ಈ ಒಂದು ಬಂದ್ ಏನಿದೆ ಪ್ರತಿಭಟನೆಯನ್ನು ಇವತ್ತು ಕೇಂದ್ರ ಸರ್ಕಾರ ಕಣ್ತೆರೆಸ್ತಕ್ಕಂಥದ್ದಕ್ಕೆ ಇವತ್ತು ರಾಜ್ಯ ಸರ್ಕಾರವೂ ಪದೇ ಪದೇ ತಪ್ಪುಗಳೇನು ಮಾಡ್ತಾ ಇದ್ದಾರೆ ಅವ್ರನ್ನು ಎಚ್ಚರಿಸ್ತಕ್ಕಂಥದ್ರಲ್ಲಿ ಈ ಹೋರಾಟಕ್ಕೆ ಅಂತಿಮವಾಗಿ ನಮ್ಮ ರೈತರಿಗೆ ಜಾಯ್ ದೊರಕಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸಮಸ್ಯೆಗಳನ್ನು ನಮ್ಮ ನಾಡಿನ ಈ ಭಾಗದ ರೈತರೇನು ಎದುರಿಸ್ತಾ ಇದ್ದಾರೆ ಈ ಸರ್ಕಾರದ ಒಂದು ತೀರ್ಮಾನಗಳ ಬಗ್ಗೆ ಹಲವಾರು ರೈತ ಸಂಘಟನೆಗಳು ಕನ್ನಡ ಸಂಘ ಸಂಸ್ಥೆಗಳು ಇವತ್ತು ಸರ್ಕಾರವನ್ನು ಎಚ್ಚರಿಸ್ತಕ್ಕಂಥ ನಿಟ್ಟಿನಲ್ಲಿ ಏನು ನಾಳೆ ದಿನ ಬೆಂಗಳೂರು ಬಂದಿಗೆ ಕರೆ ಕೊಟ್ಟಿದ್ದಾರೆ ಈಗಾಗಲೇ ನಾನು ಮೊನ್ನೆ ಮಂಡ್ಯದಲ್ಲೇ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ ಜೆ ಡಿ ಎಸ್ ಪಕ್ಷದಿಂದ ಈಗಲೂ ಸಹ ನಾನು ಅದನ್ನು ಪುನರುಚ್ಚಾರ ಮಾಡ್ತಾ ಇದ್ದೇನೆ ನಾಳೆ ದಿನದ ಬಂದಿಗೆ ನಮ್ಮ ಪಕ್ಷದ ಸಹಕಾರ ಇದೆ ಒಂದು ನಾನು ಅವರು ಎಲ್ಲರಲ್ಲೂ ಮನವಿ ಮಾಡ್ತಕ್ಕಂಥದ್ದು ಬಂದನ್ನು ನೀವು ಮಾಡಬೇಕಾದ್ರೆ ಕೆಲವು ಯುವಕರು ಆಕ್ರೋಶಕ್ಕೊಳಗಾಗಿ ಹಿಂದೆ ಒಂದು ಬಾರಿ ಆಯಿತು ಆ ರೀತಿಯ ಘಟನೆಗಳಾದರೆ ಸ್ವಲ್ಪ ನಮ್ಮ ರಾಜ್ಯದ ಜನತೆ ಮೇಲೆ ಅದು ಬೇರೆ ರೀತಿಯ ದುಷ್ಪರಿಣಾಮ ಬೀರಬಾರದು ಶಾಂತಿಯುತವಾದಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ ಪಕ್ಕದ ತಮಿಳ್ನಾಡಿಗೂ ನಾವು ಸುಮ್ಮನೆ ಕೂರ್ತಕ್ಕಂಥವ್ರದ ಸ್ವಾಭಿಮಾನ ಮತ್ತು ನಮ್ಮ ರೈತರ ಬದುಕಿಗೆ ನಾವು ಸಹ ತಯಾರಾಗಿದ್ದೇವೆ ಅಂತಕ್ಕಂಥ ಒಂದು ಸಂದೇಶವೂ ಹೋಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಾಳೆ ದಿನದ ಎಲ್ಲ ಸಂಘ ಸಂಸ್ಥೆಗಳ ಒಂದು ಬಂದ್ ಕರೆ ಏನಿದೆ ಅದಕ್ಕೆ ನಮ್ಮದು ಬೆಂಬಲ ಇದೆ ಶಾಂತಿಯುತವಾಗಿ ನಮ್ಮ ಈ ಒಂದು ಬಂದ್ ಏನಿದೆ ಪ್ರತಿಭಟನೆಯನ್ನು ಇವತ್ತು ಕೇಂದ್ರ ಸರ್ಕಾರ ಕಣ್ತೆರೆಸ್ತಕ್ಕಂಥದ್ದಕ್ಕೆ ಇವತ್ತು ರಾಜ್ಯ ಸರ್ಕಾರವು ಪದೇ ಪದೇ ತಪ್ಪುಗಳೇನು ಮಾಡ್ತಾ ಇದ್ದಾರೆ ಅವ್ರನ್ನು ಎಚ್ಚರಿಸ್ತಕ್ಕಂಥದ್ರಲ್ಲಿ ಈ ಹೋರಾಟಕ್ಕೆ ಅಂತಿಮವಾಗಿ ನಮ್ಮ ರೈತರಿಗೆ ಜಾಯ್ ದೊರಕಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.